नमस्कार प्रीतिय विद्यार्थिगळे, इवत्तिन पाठक्के तम्मगेल्लरिगु स्वागतवन्न कोरुत्ता। इवत्तिन दिन नावु आरनेय तरगतिय हिंदी विषयद बग्गे अभ्यास माडोण। ईगागले नानु हिंदिन वीडियोगळल्लि हिंदी विषयद आरनेय तरगतियल्लि बर्तक्कंत हिंदी विषयद अक्षरमालेगळल्लि स्वर व्यंजनगळन्नु नानु एनु माडिद्दे ईगागले तिळिसिदेनि। स्वरगळु व्यंजनगळ बग्गे ईगागले संपूर्णवागि तिळिसिदेनि। ಅಷ್ಟೇ ಅಲ್ಲದೆ ಅವುಗಳ ಮಾತ್ರ ಅಷ್ಟೇ ಅಲ್ಲದೆ ಹಿಂದಿ ವಿಷಯದಲ್ಲಿ ಬರ್ತಕ್ಕಂತಹ ಬಾರಹ ಕಡಿ ಅಂತೀವಲ್ಲ, ಅಂದರೆ ಸ್ವರಗಳನ್ನು ಬಳಸಿಕೊಂಡು ವ್ಯಂಜನಾಕ್ಷರಗಳಿಗೆ ಏನು ಮಾಡಬೇಕು, ಅವುಗಳನ್ನು ಸೇರಿಸಿ ಸ್ವರಗಳನ್ನು ಸೇರಿಸಿ ಏನು ಮಾಡಬೇಕು, ಕಕ ಕಿಕಿ ಅಂತೀವಲ್ಲ ನಾವು ಕನ್ನಡದಲ್ಲಿ ಕಕಬಳಿ, ಅದೇ ರೀತಿ ಅದನ್ನು ಹಿಂದಿಯಲ್ಲಿ ಬಾರಹ ಕಡಿ ಅಂತ ಕರೀತಾರೆ। ಅದನ್ನು ನಾನು ಹೋದ ಒಂದು ವಿಡಿಯೋದಲ್ಲಿ ಏನು ಕಲಿಸಿದ್ದೆ ಅಂದ್ರೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂತಹ ಸ್ವರ ಅವರು ಉನ್ಕಿ ಮಾತ್ರ ಏ ಆ ಅನ್ನುವಂಥ ಒಂದು ಮಾತ್ರ ಏನನ್ನು ನಾನು ನಿಮಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕಲಿಸಿದ್ದೆ ವಿದ್ಯಾರ್ಥಿಗಳೇ। ಈಗ ಮುಂದೆ ಈ ಅನ್ನುವಂಥ ಒಂದು ಮಾತ್ರ ಏನನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ। ಈ ಅನ್ನುವಂಥ ಮಾತ್ರ ಏ ಬಳಸಿ ವ್ಯಂಜನಾಕ್ಷರಗಳಿಗೆ ಅದನ್ನು ಸೇರಿಸಿ ಶಬ್ದಗಳನ್ನು ರಚನೆ ಮಾಡೋದು ಯಾವ ರೀತಿ ಅನ್ನೋದನ್ನು ನಿಮಗೆ ಒಂದೊಂದಾಗಿ ಉದಾಹರಣೆ ಸಮೇತ ನಾನು ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ। ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂತಹ ಈ ಈ ಮಾತ್ರ ಏ, ಈಗ ನಾವು ಇದನ್ನು ಸ್ವರದಲ್ಲಿ ಓದ್ತೀವಿ ಅ ಆ ಇ ಅಂತ, ಇದು ಇ ಅಂತ ಕರಿತೀವಿ। ಇದನ್ನು ಅಲ್ಲಿ ನಾವು ಕಕಬಳ್ಳಿಯಲ್ಲಿ ಬಳಸುವಾಗ ಈ ರೀತಿಯಾಗಿ ಹೀಗೆ ಒಂದು ಗೆರೆಯನ್ನು ಹಿಡಿದು ಈ ರೀತಿಯಾಗಿ ಅದನ್ನು ಬಳಸ್ತೀವಿ। ಇಲ್ಲಿ ಉದಾಹರಣೆಗೆ ನೋಡಿರಿ, ಕ ಅಧಿಕ್ ಈ ಹೀಗೆ ಬರೆದ್ರೆ ಈ ಅಂತ ಅರ್ಥ ನೋಡಿ, ಹೀಗೆ ಹೀಗೆ ಗೊತ್ತಾಯ್ತಾ। ಇದನ್ನು ಹಿಂದ್ಗಡೆ ಬರಿತೀವಿ ನಾವು ಸನ್ ಇ ಇದು, ಹೌದು ಯಾವ ಇ ಇದು, ಸನ್ ಇ ದೊಡ್ಡ ಇ ಬೇರೆ ಬರುತ್ತೆ, ಇದು ಸನ್ ಇ। ಸನ್ ಇಯನ್ನು ಯಾವುದೇ ಒಂದು ವ್ಯಂಜನಾಕ್ಷರದ ಹಿಂದ್ಗಡೆ ಬಳಸ್ತೀವಿ ನಾವು, ದೀರ್ಘಾಕ್ಷರ ಬರೋದಿಲ್ಲ, ಅದಕ್ಕೆ ಹಿಂದ್ಗಡೆ ಬಳಸೋದ್ರಿಂದ ಅದನ್ನು ಸನ್ ಇ ಅಂತ ಗುರುತಿಸ್ತೀವಿ। ಕಿತಾಬ್ ನೋಡಿ, ಕಿತಾಬ್ ನೋಡಿ, ಕಿತಾಬ್। ಅದೇ ರೀತಿ ಕ ಅಧಿಕ್ ಇ ಕಿಸಾನ್, ಹೌದಾ, ಅದೇ ರೀತಿ ಗ ಅಧಿಕ್ ಇ ಗಿಟಾರ್। ಈ ಒಂದು ಈ ಅನ್ನುವಂಥ ಒಂದು ವ್ಯಂಜನ ಸ್ವರವನ್ನು ಗ ಅನ್ನುವಂಥ ವ್ಯಂಜನಾಕ್ಷರಕ್ಕೆ ಯಾವ ರೀತಿ ಕೂಡಿಸಲಾಗಿದೆ ಮಕ್ಕಳು, ಹೀಗೆ ಈ ಅನ್ನೋದನ್ನು ಮಾತ್ರ ಈ ರೀತಿಯಾಗಿ ಬರಿತೀವಿ ನಾವು। ಇಲ್ಲಿ ನೋಡಿ, ಇದು ಗ ಆದರೆ ಇದರ ಹಿಂದ್ಗಡೆ ಏನು ಮಾಡ್ತೀವಿ, ಈ ಅಕ್ಷರಕ್ಕೆ ಅದನ್ನು ಸೇರಿಸ್ತೀವಿ, ಗಿಟಾರ್ ನಾ। ಇಲ್ಲಿ ನೋಡಿ ಮುಂದೆ, ಹ ಅಧಿಕ್ ಇ ಹಿರನ್ ಅಂದರೆ ಜಿಂಕೆ, ಹಿ ಹಿರನ್ ನೋಡಿ, ಇಲ್ಲಿ ಹಕ್ಕೆ ನಾವೇನು ಮಾಡಿದ್ವಿ, ಹಿಂದ್ಗಡೆ ಏನು ಮಾಡಿದ್ದೀವಿ, ಈ ಉಚ್ಚಾರವನ್ನು ತಗೊಂಡಿದ್ದೀವಿ, ಹೌದಾ ವಿದ್ಯಾರ್ಥಿಗಳೇ। ಅದೇ ರೀತಿ ಸಾಕಷ್ಟು ಶಬ್ದಗಳನ್ನು ಇಲ್ಲಿ ನಾವು ನೋಡಬಹುದು ನೋಡಿ, ದಿನ ದಿನ, ಚಿತ್ರ ಶಿಲಾ, ಮಿತ್ರ ದಿಲ್ ತೀಲ, ನಿಧಿ ಸಿರ್, ಪಿತ ಕಿಲ, ಸಿತಾರ್ ವಿಮಾನ್, ವಿಜ್ಞಾನ್ ಗಿಲಾಸ್, ಟಿಕಟ್ ಲಿಫಾಫಾ, ಪಿಲಾನಾ ಖಿಲಾನಾ, ಚಿಮಟಾ ಜಿಗರ್। ಇವುಗಳನ್ನ ಏನು ಮಾಡಿದ್ದೀವಿ ನಾವು ಈಗಾಗಲೇ, ಈ ಅನ್ನುವಂಥ ಒಂದು ಸಣ್ಣ ಈ ಅನ್ನುವಂಥ ಒಂದು ಅಕ್ಷರವನ್ನು ಬಳಸಿ ಏನು ಮಾಡಿದ್ದೀವಿ, ಈಗ ವ್ಯಂಜನಾಕ್ಷರಗಳಿಗೆ ಅದನ್ನು ಸೇರಿಸಿ ಒಂದು ಗುಣಿತಾಕ್ಷರವನ್ನು ಈಗ ನಾವು ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡಿದ್ದೀವಿ ಅಲ್ವಾ ವಿದ್ಯಾರ್ಥಿಗಳೇ। ಅದೇ ರೀತಿ ಮುಂದಿನದಾಗಿ ದೊಡ್ಡ ಇ ಅಂತ ಹೇಳಿದ್ನಲ್ಲ ನಾನು, ಅದು ಇದು ಸಣ್ಣ ಇ ಯಾವ ರೀತಿ ಇತ್ತು ಮಕ್ಕಳೇ, ಹೀಗೆ ಅದೇ ದೊಡ್ಡ ಇ ಯಾವ ರೀತಿ ಇದೆ, ಮೇಲ್ಗಡೆ ಒಂದು ಕೊಂಬಿನ ಥರ ಬಂದಿದೆ ನೋಡಿ, ಹೀಗೆ ಹೌದಾ। ಇದನ್ನು ನಾವು ವ್ಯಂಜನಾಕ್ಷರಗಳಿಗೆ ಯಾವ ರೀತಿ ಸೇರಿಸ್ತೀವಿ ಅನ್ನೋದನ್ನು ಒಂದೊಂದಾಗಿ ನೋಡೋಣ। ಚ ಇಲ್ಲಿ ಅಧಿಕ್ ಹೀಗೆ ಬರೆದು ಈ ಸನ್ ಈ ಹೆಂಗೆ ಬರಿತಿದ್ವಿ, ಹೀಗೆ ಬರಿತಿದ್ವಿ, ಇದನ್ನು ಈ ರೀತಿಯಾಗಿ ಉಲ್ಟ ಬರಿತೀವಿ, ಅಂದರೆ ಇದು ಯಾವುದೇ ವ್ಯಂಜನಾಕ್ಷರದ ಮುಂದೆ ಬರುತ್ತೆ, ಅಂದರೆ ದೀರ್ಘಾಕ್ಷರ ದೊಡ್ಡ ಇ, ನಾವು ದೊಡ್ಡ ಇ ಬರೆದಾಗ ದೀರ್ಘವನ್ನು ಬರಿತೀವಲ್ವಾ, ಹಾಗೆ ಚೀಲ ನೋಡ್ರಿ, ಚೀಲ ಚ ಬರೆದು ಅದಕ್ಕೆ ಒಂದು ವ್ಯಂಜನಾಕ್ಷರವನ್ನು ಸ್ವರಾಕ್ಷರವನ್ನು ಸೇರಿಸಿ ದೀರ್ಘ ಚಿ ಆಯ್ತದು, ಚೀಲ। ಅದೇ ರೀತಿ ಮುಂದೆ ನೋಡಿ,
खी ख दिक ई खीरा होदा नेनपिडि विद्यार्थिगळे ब नोडि इदु ब होदा ब अधिक ई होदा बी बी ಒಂದು ಅಕ್ಷರದ ಮುಂದೆ ಬರಿತೀವಿ ಇದನ್ನ ದೀರ್ಘ ದೊಡ್ಡ ಈ ಸನ್ನಿ ಬರೆದಿದ್ರ ಅದರ ಹಿಂದ್ಗಡೆ ಅದನ್ನ ಬರಿತಾ ಇದ್ವಿ ಹೌದಾ ಬೀನ ಬೀನ ಸ ಅಧಿಕ ಈ ಸಿ ಡಿ ಸಿ ಡಿ ಹೌದು ಇದೇ ರೀತಿಯಾಗಿ ಸಾಕಷ್ಟು ಅಕ್ಷರಗಳನ್ನು ಪದಗಳನ್ನು ನಾನೀಗ ನಿಮಗೆ ಒಂದೊಂದಾಗಿ ಓದಿ ತೋರಿಸ್ತೀನಿ ನೋಡಿ ಪೀಲಾ ನೀಲಾ कीड़ा गीत बीस सीटी दीदी गीली जीजी लीची गिदड़ दीवार बीमार तितर दीपक जीवन पीपल किचड़ चिलना टिकरा नोड़ी विद्यार्थी इवत्तिन दिन ना ಸಣ್ಣ ಇ ಮತ್ತು ದೊಡ್ಡ ಇ ಈ ಅಕ್ಷರ ಸ್ವರಾಕ್ಷರಗಳನ್ನು ಬಳಸಿ ಗುಣಿತಾಕ್ಷರಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ಸಾಕಷ್ಟು ಪದಗಳನ್ನು ನಾವು ಇವತ್ತು ಏನು ಮಾಡಿದ್ದೀವಿ ಓದಿದ್ದೀವಿ ಅದೇ ರೀತಿ ಯಾವ ರೀತಿ ಅವುಗಳನ್ನು ಕೂಡಿಸಿ ಬರಿಬೇಕು ರಚನೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಏನು ಮಾಡಿದ್ದೀವಿ ಒಂದೊಂದಾಗಿ ತಿಳ್ಕೊಂಡಿದ್ದೀವಿ ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ಇದನ್ನು ಇದಕ್ಕಿಂತ ಮುಂದಿನ ಅಕ್ಷರವಾಗಿರ್ತಕ್ಕಂಥ ಊ ಮತ್ತು ಊ ಈ ಎರಡೂ ಅಕ್ಷರಗಳನ್ನು ಸ್ವರಾಕ್ಷರಗಳನ್ನ ಬಳಸಿ ಗುಣಿತಾಕ್ಷರಗಳನ್ನ ರಚನೆ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಹೇಳಿಕೊಡ್ತೀನಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ತುಂಬ ಧನ್ಯವಾದಗಳು.